कांग्रेस में नायक बहुदोड्ड मत लीडर ಸಿದ್ದರಾಮಯ್ಯ ಅವರ ಸರ್ವೆ ಲೆಕ್ಕ ಬಿಜೆಪಿಯ ತಲೆ ಕೆಡಿಸ್ತಿದ್ಯಾ ಅಷ್ಟು ದೊಡ್ಡ ನಂಬರ್ ಅಲ್ಲ ಯಾರು ಊಹಿಸಲಾರದಷ್ಟು ಕಾಂಗ್ರೆಸ್ ಪಕ್ಷ ಗೆಲುವನ್ನು ಸಾಧಿಸಲಿದ್ಯಾ ಕಮಲ ದಳದ ಸ್ಥಿತಿ ಏನಾಗಬಹುದು ಎಚ್ ಡಿ ಕುಮಾರಸ್ವಾಮಿ ಅವರು ಯಾಕೆ ಸಿಂಗಾಪುರಕ್ಕೆ ಹೋದ್ರು ಮತ್ತೊಮ್ಮೆ ಎಲ್ಲಿದ್ದೀಯಪ್ಪ ಅನ್ನುವಂತಹ ಟ್ರೋಲ್ ಜೋರಾಗಿ ನಡೆಯುತ್ತ ಇದಕ್ಕಿಂತಲೂ ಮಿಗಿಲಾಗಿ ಮಹಾಸೋಲಿಗೆ ಯಾರಿಲ್ಲ ಕಾರಣ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರ ಜೊತೆಯಲ್ಲಿ ಚರ್ಚೆ ಮಾಡಿರುವಂತಹ ಒಂದು ಸರ್ವೆ ಸಿದ್ದರಾಮಯ್ಯ ಅವರ ನಂಬರ್ ಸಿದ್ದರಾಮಯ್ಯ ಅವರು ಇಷ್ಟು ಬರಬಹುದು ಅಂತ ಹೇಳ್ತಿರುವಂತಹ ನಂಬರ್ ಮಹಾ ದಿಗ್ವಿಜಯದ ಮುನ್ಸೂಚನೆಯನ್ನು ಕಾಂಗ್ರೆಸ್ಗೆ ನೀಡುತ್ತಿದೆಯಾ ಅನ್ನುವಂಥದ್ದು ಎಷ್ಟು ಮುಖ್ಯದ ಸಂಗತಿನೋ ಯಾರು ಊಹಿಸದಷ್ಟು ಕಾಂಗ್ರೆಸ್ ಪಕ್ಷ ನಂಬರ್ಗಳನ್ನು ಪಡೆಯುತ್ತೆ ಅನ್ನುವಂಥದ್ದು ಮತ್ತೊಂದು ಸಂಗತಿ ಇದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಇನ್ನು ಮತದಾನದ ಮಧ್ಯೆಯೇ ಒಂದು ಪ್ರೆಸ್ ಮೀಟ್ ಮಾಡಿ ನಮಗೆ 25 ಕ್ಷೇತ್ರಗಳಲ್ಲಿ ಕಷ್ಟ ಆಗ್ತಿದೆ ಅನ್ನುವಂತಹ ಸುಳಿವನ್ನು ಕೊಡುವ ಮೂಲಕ ಚನ್ನಪಟ್ಟಣದಲ್ಲೂ ಕೂಡ ಗೆಲ್ಲೋದು ಸುಲಭ ಅಲ್ಲ ಅನ್ನುವಂತಹ ಸುಳಿವನ್ನು ಕೊಟ್ರ ಅನ್ನುವಂಥದ್ದು ಬಹುಮುಖ್ಯ ಸಂಗತಿ ಇನ್ನು ನೇರ ಸಿಂಗಾಪುರಕ್ಕೆ ಹೋಗಿ ಕೂತಿರುವಂತಹ ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಸಂದೇಶ ಏನು ಅತಂತ್ರ ಸ್ಥಿತಿ ನಿರ್ಮಾಣ ಆಗೋದಿಲ್ಲ ಮೈತ್ರಿ ಸರ್ಕಾರ ರಾಜ್ಯದಲ್ಲಿ ಬರೋದಿಲ್ಲ ಅನ್ನುವಂಥದ್ದು ಇದರ ಜೊತೆ ಜೊತೆಗೆ ಖುದ್ದು ಯಡಿಯೂರಪ್ಪ ಅವರು ಹೇಳ್ತಿದ್ದಾರೆ ಮೈತ್ರಿ ಸರ್ಕಾರದ ಬಗ್ಗೆ ನೀವೇನಂತೀರಾ ದಳದ ಜೊತೆಯಲ್ಲಿ ಹೋಗ್ತೀರಾ ಅಂದ್ರೆ ಆ ಸ್ಥಿತಿ ನಿರ್ಮಾಣ ಆಗೋದಿಲ್ಲ ಆಗ ಕೇಂದ್ರದ ನಾಯಕರು ನೋಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ ಯಾಕಂದ್ರೆ ಬಹುಪಾಲು ಎಕ್ಸಿಟ್ ಪೋಲ್ಗಳು ಹೇಳ್ತಿರುವಂಥದ್ದು ಬಹುಮುಖ್ಯವಾಗಿ ಟುಡೇಸ್ ಚಾಣಕ್ಯ ಸೇರಿದಂತೆ ಆಕ್ಸಿಸ್ ಮೈ ಇಂಡಿಯಾ ಕೂಡ ಜೆಡಿಎಸ್ ನ ನಂಬರ್ ತೀರಾ ಅಂದ್ರೆ ತೀರಾ ಕಡಿಮೆ ಹೀನಾಯ ಸ್ಥಿತಿಗೆ ಬಂದಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದೆ ಹಾಗಿದ್ರೆ ಬಿಜೆಪಿಯ ಈ ಸ್ಥಿತಿಗೆ ಯಾರು ಕಾರಣ ಇರಬಹುದು ಬಹುಮುಖ್ಯ ಹೆಸರು ಸ್ಪಷ್ಟವಾಗಿ ಮೂರು ಸಲ ಹೇಳ್ತೀನಿ ಬಿ ಎಲ್ ಸಂತೋಷ್ ಅವರ ಕಾರಣಕ್ಕೇನೆ ಬಿಜೆಪಿ ರಾಜ್ಯದಲ್ಲಿ ಅತ್ಯಂತ ಹೀನಾಯ ಸ್ಥಿತಿಗೆ ತಲುಪಿದೆ ನಿಜಕ್ಕೂ ಅವರಿಗೆ ಪ್ರಾಮಾಣಿಕತೆ ಬದ್ಧತೆ ಇದ್ರೆ ಪಕ್ಷ ಮತ್ತು ಸಂಘಟನೆ ಉಳಿಬೇಕು ಅನ್ನೋದಾದ್ರೆ ನೈತಿಕ ಹೊಣೆ ಹೊತ್ತು ಯಾರೆಲ್ಲ ಬಿ ಎಲ್ ಸಂತೋಷ್ ಟೀಮ್ ಇದ್ದಾರೆ ಸಿ ಟಿ ರವಿ ಅವರು ಇರಬಹುದು ನಳಿನ್ ಕುಮಾರ್ ಕಟೀಲ್ ಅವರು ಇರಬಹುದು ಜೊತೆಯಲ್ಲಿ ಬಹುಪಾಲು ನಾಯಕರು ತಮ್ಮ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ಹೊಸಬರಿಗೆ ಆ ಅವಕಾಶವನ್ನು ಕೊಡಬೇಕು ಬಹುಮುಖ್ಯವಾಗಿ ಆರ್ಎಸ್ಎಸ್ ನಲ್ಲಿ ಪ್ರಾಮಾಣಿಕವಾಗಿ ದುಡಿದವರಿಗೆ ಆ ಅವಕಾಶವನ್ನು ಕೊಟ್ಟರೆ ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಎದ್ದು ನಿಲ್ಲಬಹುದು ಎಲ್ಲಕ್ಕಿಂತಲೂ ಮಿಗಿಲಾಗಿ ಛಲದಂಕಮಲ್ಲ ಬಿಎಸ್ ಯಡಿಯೂರಪ್ಪ ಲಿಂಗಾಯತ್ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಯಡಿಯೂರಪ್ಪ ಅವರಿಗೆ ಜುಲೈ 26, 2021 ಅಪಮಾನ ಮಾಡಿ ಕಣ್ಣೀರಾಕಿಸಿದ್ದು ಬಿಜೆಪಿಯನ್ನ ಈ ಹೀನಾಯ ಸ್ಥಿತಿಗೆ ತಲುಪಿಸಿದೆ ಅಷ್ಟೇ ಅಲ್ಲ ಲಿಂಗಾಯತ ಲೀಡರ್ಸ್ ಗಳನ್ನ ಕಡೆಗಣಿಸಿದ್ದು ಒಂದು ಕಡೆ ಸವದಿ ಜಗದೀಶ್ ಶೆಟ್ಟರ್ ಸೊಗಡು ಶಿವಣ್ಣ ಸೇರಿದಂತೆ ಹಲವು ನಾಯಕರಿಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಬಿಜೆಪಿ ಎಲ್ಲಿ ಗೆಲ್ಲುತ್ತೆ ಈ ಎಲ್ಲ ಅಂಶಗಳ ಜೊತೆ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ನಂಬರ್ ಏನು ಸಿದ್ದರಾಮಯ್ಯ ಅವರು ಕೊಡ್ತಿರೋ ನಂಬರ್ ಏನು ಅವರ ಸರ್ವೆ ಲೆಕ್ಕಾಚಾರ ಏನು ಅವ್ರ ಮನಸ್ಸಲ್ಲಿರುವಂಥದ್ದು ಆಪ್ತರ ಜೊತೆಯಲ್ಲಿ ಚರ್ಚೆ ಮಾಡಿರುವಂಥದ್ದು ನೋಡಿ ಇತರರು ಆ ಸ್ಥಾನ ಗೆಲ್ತಾರೆ ಜೆಡಿಎಸ್ 17 ಸ್ಥಾನ ಗೆಲ್ಲಬಹುದು ಬಿಜೆಪಿ 66 ಸ್ಥಾನ ಗೆಲ್ಲಬಹುದು ಕಾಂಗ್ರೆಸ್ 135 ಸ್ಥಾನ ಗೆಲ್ಲಬಹುದು ಅನ್ನೋದು ಸಿದ್ದರಾಮಯ್ಯ ಅವರ ಸೀಕ್ರೆಟ್ ಸರ್ವೆ ಅದನ್ನ ನೇರವಾಗಿ ಹೇಳಿದ ಅವರು ಅವರ ಆಪ್ತರ ಬಳಿ ಚರ್ಚೆ ಮಾಡಿದ್ದಾರೆ ಹಾಗಿದ್ರೆ ಸಿದ್ದರಾಮಯ್ಯ ಅವರ ಈ ಸರ್ವೆ ನಿಜವಾಗಬಹುದಾ ಬಿಜೆಪಿ ಸೋಲಿಕ್ಕೆ ಬಹುದೊಡ್ಡ ಹೊಣೆಗಾರಿಕೆ ಮತ್ತು ಕಾರಣ ಅದು ಬಿ ಎಲ್ ಸಂತೋಷ್ ಅನ್ನುವಂತಹ ಸಂಗತಿಯನ್ನ ಎಲ್ಲರೂ ಒಪ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ